ಸಿಎಂ ಆಗಬೇಕು ಅಂತ ಡಿಕೆ ಶಿವಕುಮಾರ್ ಮನಸಲ್ಲಿ ಇದೆ ಪ್ಲಾನ್ ಮಾಡ್ತಾ ಇದ್ದಾರೆ ಆದ್ರೆ ಸಿದ್ದರಾಮಯ್ಯ ಶತಾಯಗತಾಯ ಡಿಕೆ ಶಿವಕುಮಾರ್ ಸುಮ್ಮನೆ ಇರಬೇಕಷ್ಟೇ ನಾನು 5 ವರ್ಷ ಸಿಎಂ ಆಗಿರ್ತೀನಿ ಅಂತ ಕೌಂಟರ್ ಪ್ಲಾನ್ ಮಾಡ್ತಾ ಇದ್ದಾರೆ ಆ ಪ್ಲಾನ್ ಹೇಗಿದೆ ಅಂತ ಹೇಳಿದ್ರೆ ಯಾಕೆ ಈ ಸತೀಶ್ ಜಾರಕಿಹೊಳಿ ಅವರನ್ನ ಭೇಟಿಯಾದ್ರು ಈ ಹಿಂದುಳಿದ ವರ್ಗದವರನ್ನ ಆಶಾಸಕರನ್ನ ಅಥವಾ ಆ ಮಂತ್ರಿಗಳನ್ನ ಭೇಟಿ ಆಗ್ತಾ ಇದ್ದಾರೆ ಸೋ ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಬಹಳಷ್ಟು ಜನ ನಾನು ಮುಖ್ಯಮಂತ್ರಿ ಆಗಬೇಕು ಅಂತ ಧ್ವನಿ ಏರಿಸ್ತಾ ಇದ್ದಾರೆ ಅವರನ್ನೆಲ್ಲ ಚೂ ಬಿಡ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ಅವರ ಮೇಲೆ ಸೋ ಇದು ಇನ್ನೊಂದು ಸೈಡ್ ನಲ್ಲಿ ಸೈಲೆಂಟ್ ಆಗಿ ಆಗ್ತಾ ಇರುವಂತ ಪ್ಲಾನ್ ಸಿದ್ದರಾಮಯ್ಯ ಅವರ ಕಡೆಯಿಂದ ಸಿದ್ದರಾಮಯ್ಯ ಬಹಳ ಚತುರ ಅವರು ಅವರ ಪ್ಲಾನ್ ಗಳ ಮುಂದೆ ಡಿಕೆ ಶಿವಕುಮಾರ್ ಕೂಡ ಅಷ್ಟೇ ಚತುರ ಚಾಣಕ್ಯ ಅವರೇನ್ ಕಡಿಮೆ ಅಲ್ಲ ಆದ್ರೆ ಸಿದ್ದರಾಮಯ್ಯ 5 ವರ್ಷ ಸಿಎಂ ಆಗಿ ಮುಂದುವರಿಯಲೇಬೇಕು ಅನ್ನೋ ಕಾರಣಕ್ಕೆ ನಿಧಾನಕ್ಕೆ ಎಂಬಿ ಪಾಟೀಲ್ ರತ್ರ ಹೇಳಿಸ್ತಾರೆ ನಾನು ಸಿಎಂ ಆಗಬೇಕು ನನಗೂ ನೆಕ್ಸ್ಟ್ ಅವಕಾಶ ಕೊಡಿ ಅಂತ ಹೇಳಿಸ್ತಾರೆ ಸತೀಶ್ ಜಾರಕಿಹೊಳಿ ಅವರ ಕಡೆಯಿಂದ ಹೇಳಿಸ್ತಾರೆ ನಾನು ಕೂಡ ಸಿಎಂ ಸ್ಥಾನದ ಅಭ್ಯರ್ಥಿ ನನಗೂ ಅವಕಾಶ ಬೇಕು ಈ ಕಡೆ ಪರಮೇಶ್ವರ್ ಅವರ ಕಡೆಯಿಂದ ಬೇರೆ ಬೇರೆ ಅವರನ್ನ ಮಾತಾಡಿಸಿ ಅವರ ಕಡೆಯಿಂದ ಕೂಡ ಅವರನ್ನು ಕೂಡ ಪ್ರೊಜೆಕ್ಟ್ ಮಾಡ್ತಾರೆ ಸಿದ್ದರಾಮಯ್ಯ ಅವರು ಸಿಎಂ ಆಗದೇ ಇದ್ರೆ ಸಿದ್ದರಾಮಯ್ಯ ಅವರು ಸಿಎಂ ಆಗಿ ಅವರು 2.5 ವರ್ಷ ಅವಧಿನ ಮುಗಿಸಿದ್ರೆ ದಲಿತರಿಗೆ ಅವಕಾಶ ಕೊಡಿ ಅಂತ ಯಾರೋ ಸ್ವಾಮೀಜಿಗಳ ಕಡೆಯಿಂದ ಹೇಳಿಸ್ತಾರೆ ಪರಮೇಶ್ವರ್ ಅವರಿಗೆ ಅವಕಾಶ ಕೊಡಿ ಅಂತ ಹೇಳಿಸ್ತಾರೆ ಅದೇ ಪರಮೇಶ್ವರ್ ಅವರನ್ನ ಸಿದ್ದರಾಮಯ್ಯ ಅವರು 2013 ರಲ್ಲಿ ಸೋಲಿಸಿದ್ರು ಆ ಕಾರಣಕ್ಕೆ ಅವರಿಗೆ ಮುಖ್ಯಮಂತ್ರಿ ಆಗೋದಿಕ್ಕೆ ಆಯ್ತು ಯಾಕೆಂದ್ರೆ ಕೆಪಿಸಿಸಿ ಅಧ್ಯಕ್ಷರಾಗಿದ್ದವರು ಪರಮೇಶ್ವರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಸಿಗ್ತಾ ಇತ್ತು ಸೋ ಅವ್ರನ್ನ ಸೋಲಿಸಿ ತಾನು ಮುಖ್ಯಮಂತ್ರಿ ಆದ್ರು ಅನ್ನೋದು ಒಂದು ಕಡೆ ಆದ್ರೆ ಈಗ ಅದನ್ನ ಉಳಿಸ್ಕೊಳ್ಬೇಕು ಮುಖ್ಯಮಂತ್ರಿ ಸ್ಥಾನನ 5 ವರ್ಷದವರೆಗೂ ಉಳಿಸ್ಕೋಬೇಕು ನಾನೇ ಆ ಚೇರಲ್ಲಿ ಕೂತ್ಕೋಬೇಕು ಅಂತ ಸಿದ್ದರಾಮಯ್ಯ ಅವರ ನಿಧಾನಕ್ಕೆ ಪರಮೇಶ್ವರ್ ಅವರನ್ನು ಚೂ ಬಿಡ್ತಾ ಇದ್ದಾರೆ ನಾನು ಸಿಎಂ ಆಗಬೇಕು ಅಂತ ಈ ಕಡೆ ಆಸೆ ಪಡ್ತಾರೆ ನಾನು ಸಿಎಂ ಆಗಬೇಕು ಅಂತ ಹೇಳಿ ಸತೀಶ್ ಜಾರಕಿಹೊಳಿ ಹೇಳ್ತಾರೆ ಎಂಬಿ ಪಾಟೀಲ್ ಹೇಳ್ತಾರೆ ಇವರೆಲ್ಲ ಒಬ್ಬೊಬ್ಬರಾಗಿ ಈ ತರ ಹೇಳ್ತಾ ಇದ್ದಾಗ ಹೈಕಮಾಂಡ್ ಏನ್ ಡಿಸೈಡ್ ಮಾಡುತ್ತೆ ಬೇಡಪ್ಪ ಯಾಕೆ ಸುಮ್ಮನೆ ರಿಸ್ಕ್ ರೆಬೆಲ್ ಆಗ್ತಾರೆ ಅವರು ಕೇಳ್ತಾರೆ ಇವರು ಕೇಳ್ತಾರೆ ಸೊ ಎಲ್ಲರೂ ಸುಮ್ಮನಿದ್ ಬಿಡಿ ಸಿದ್ದರಾಮಯ್ಯ ಅವರು ಎಲ್ಲರೂ ಎಲ್ಲರಿಗಿಂತ ಹಿರಿಯರು ಸೊ ಅವರಿಗೆ 5 ವರ್ಷ ಇದ್ದು ಬಿಡ್ಲಿ ಈಗ ನೋಡಿ ಡಿ ಕೆ ಶಿವಕುಮಾರ್ ಅವರೇ ನೀವು ಸಿಎಂ ಬೇಕು ಅಂತ ಕೇಳಿದ್ರೆ ಆ ಕಡೆಯಿಂದ ಪರಮೇಶ್ವರ್ ಕೇಳ್ತಾರೆ ನಾನು ಹಿರಿಯ ನನಗೊಂದು ಅವಕಾಶ ಕೊಡಿ ನಾನು ದಲಿತ ರಾಜ್ಯದಲ್ಲಿ ದಲಿತ ಸಿಎಂ ಮಾಡ್ತು ಕಾಂಗ್ರೆಸ್ ಅಂತೇಳಿ ಕಾಂಗ್ರೆಸ್ಗೆ ಒಂದು ದೊಡ್ಡ ಏನು ಮುಂದಿನ ಚುನಾವಣೆ ವೇಳೆಗೆ ದೊಡ್ಡ ಶಕ್ತಿ ಬರುತ್ತೆ ಹಾಗಾಗಿ ನನಗೆ ಕೊಡಿ ಅಂತ ಕೇಳ್ತಾರೆ ಈ ಕಡೆ ಎಂ ಬಿ ಪಾಟೀಲ್ ಕೇಳ್ತಾರೆ ನಾನು ಲಿಂಗಾಯತ ರಾಜ್ಯದ ದೊಡ್ಡ ಸಮುದಾಯ ನಂದು ಸೊ ನನಗೆ ಬೇಕು ಅಂತ ಕೇಳ್ತಾರೆ ಸೊ ಇವರೆಲ್ಲ ಈ ಥರ ಕೇಳೋಕೆ ಸ್ಟಾರ್ಟ್ ಮಾಡಿದರೆ ಇಡೀ ಪಕ್ಷನೇ ಹಾಳಾಗ್ಬಿಡುತ್ತೆ ಪಕ್ಷವನ್ನು ಸಂಘಟಿಸಿ ಏನು ಈ 135 ಭರ್ಜರಿ ಬಹುಮತನ ತೊಗೊಂಬಂದು ಅಧಿಕಾರಕ್ಕೆ ತಂದವರು ನೀವು ನೀವು ಮುಖ್ಯಮಂತ್ರಿ ಸ್ಥಾನ ಕೇಳಕ್ಕೆ ಹೊರಟ್ರೆ ಇಷ್ಟೆಲ್ಲ ಸಮಸ್ಯೆ ಆಗ್ತವೆ ಅಂಥೇಳಿ ಡಿ ಕೆ ಶಿವಕುಮಾರ್ ಅವ್ರನ್ನ ಈ 3-4 ಜನರನ್ನ ಚೂಬಿಟ್ಟು ನನಗೂ ಬೇಕು ಅಂತ ಕೇಳೋಕ್ಕೆ ಶುರು ಮಾಡಿ ಎಲ್ಲರೂ ಸುಮ್ಮನಿರಿ ಸದ್ಯಕ್ಕೆ ಇದ್ದಂಗೆ ಮುಂದುವರಿಲಿ ಮುಂದಿನ ಟರ್ಮ್ ನಾವೇ ಬರ್ತೀವಿ ಆವಾಗ ಡಿ ಕೆ ಶಿವಕುಮಾರ್ ಅವರೇ ಸಿ ಎಮ್ ಅಂತ ಇವ್ರನ್ನ ಸಮಾಧಾನ ಪಡಿಸಿ ಎಲ್ಲರನ್ನೂ ಸಮಾಧಾನ ಪಡಿಸೋಕೆ ಸಿದ್ದರಾಮಯ್ಯನವರು ತಾನು 5 ವರ್ಷ ಮುಂದುವರಿಯೋದಕ್ಕೆ ಈ ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಮತ್ತೊಂದು ಮೂಲದಿಂದ ಕೇಳಿ ಬರ್ತಾ ಇರುವಂಥ ಲೆಕ್ಕಾಚಾರ ಸೊ ಗೊತ್ತಿಲ್ಲ ಯಾಕೆಂದರೆ ರಾಜಕೀಯ ಒಬ್ಬನ ಮನಸ್ಸಿನೊಳಗೆ ಏನು ನಡೀತಾ ಇರುತ್ತೆ ಅಂತ ಅನ್ನೋದನ್ನು ಹೇಳೋದಕ್ಕೆ ಬರಲ್ಲ ಅದು ಕೂಡ ಅತ್ಯಂತ ಚತುರ ಚಾಣಾಕ್ಷ ರಾಜಕಾರಣಿಗಳು ಸಿದ್ದರಾಮಯ್ಯನವರಾಗಲಿ ಡಿ ಕೆ ಶಿವಕುಮಾರ್ ಅವರಾಗಲಿ ಅವರು ಎಲ್ಲರ ಎದುರುಗಡೆ ಚೆನ್ನಾಗಿ ಕಂಡರೂ ಕೂಡ ಒಳಗಿಂದೊಳಗೆ ತನಗೇನು ಸಿಗಬೇಕು ಅದನ್ನು ಪಡ್ಕೊಳ್ಳೋದಕ್ಕೆ ತನ್ನ ತಂಡದ ಜೊತೆ ಈಗಾಗಲೇ ನೋಡ್ತಾ ಇದ್ದೀವಿ ನಾವು ಡಿ ಕೆ ಶಿವಕುಮಾರ್ ಅವ್ರ ತಂಡ ಹೇಗೆ ಧ್ವನಿ ಏರಿಸ್ತಾ ಇದೆ ಡಿ ಕೆ ಶಿವಕುಮಾರ್ ಸಿ ಎಂ ಆಗಬೇಕು ಯಾಕೆ ಆಗಬಾರ್ದು ಅಂಥೇಳಿ ಸೊ ಈ ಕಡೆ ಸಿದ್ದರಾಮಯ್ಯನವ್ರ ತಂಡ ಕೂಡ ಅದಕ್ಕೆ ಸೌಂಡ್ ಮಾಡುತ್ತೆ ಹಾಗಾಗಿ ಒಳಗಿಂದೊಳಗೆ ನಡೀತಾ ಇರುತ್ತೆ ನೋಡೋಣ ಬರೋ ದಿನಗಳಲ್ಲಿ ಮತ್ತಷ್ಟು ಲೆಕ್ಕಾಚಾರ ಹೇಗೆ ಬದಲಾಗ್ತವೆ ಅನ್ನೋದು ಕೂಡ ನಿಮ್ಮ ಮುಂದೆ ಇಡ್ತೀವಿ ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ